ಯಾರಿಗೆ ವೋಟ್ ಹಾಕ್ತೀರಿ? ಬಿಜೆಪಿ ಸರ್. ಬಿಜೆಪಿಗೆ ಯಾಕೆ? 70 ವರ್ಷ ಇತಿಹಾಸ ರಾಮ ಮಂದಿರ ಆಗೈತೆ. ಓ ವೆರಿ ಗುಡ್. ಬಿಜೆಪಿನ ಕಾಂಗ್ರೆಸ್? ನೀವು ಕಾಂಗ್ರೆಸ್ ಅಣ್ಣ? ಕಾಂಗ್ರೆಸ್ ಮೊದ್ಲಿಂದ ಕಾಂಗ್ರೆಸ್, ಮೊದ್ಲಿಂದನೂ ಕಾಂಗ್ರೆಸ್. ಅದಕ್ಕೆ ಬಿಜೆಪಿಗೆ ಹಾಕೋದೇ ಇಲ್ಲ. ಹಾಗಾದ್ರೆ ಈಗ ಪ್ರೈಮ್ ಮಿನಿಸ್ಟರ್ ರಾಹುಲ್ ಗಾಂಧಿ ಆಗ್ಬೇಕು. ಬೇರೆ ವಿಷಯ, ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ದೇಶಕ್ಕಾಗಿ ಓಡಾಡ್ತದನ್ನು ಮೋದಿ. ಮೋದಿಗೆ ಹೆಂಡ್ರ ಮಕ್ಳು ಇಲ್ಲ ಅಂದ್ರೆ ದೇಶ ಚೆನ್ನಾಗಿ ನೋಡ್ಬೋದು. ಏನು ಆಸೆ? ಏನೈತೆ ಆಸೆ? ಏನು ಇಲ್ಲ, ಆಸೆ ಏನಿಲ್ಲ, ಏನು ಮಾಡ್ಕೊಳ್ಳಲ್ಲ. ಅಪ್ಪಟ ಬ್ರಹ್ಮಚಾರಿ. ಅಪ್ಪಟ ಬ್ರಹ್ಮಚಾರಿ ಅಂದ್ರೆ ಬ್ರಹ್ಮಚಾರಿ ಆದವರೇ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು. ಹೌದು, ಅವರೆಲ್ಲ ನಿಜ. ಎಲ್ಲರೂ ಚೆನ್ನಾಗಿ ಅವರೇ ಆಗ್ಬೇಕು. ಅಲ್ಲ, ರಾಹುಲ್ ಗಾಂಧಿ ಆಗ್ಬೋದು, ನಡೆಸ್ಬೋದು, ನಡೆಸ್ಬೋದು, ನಡೆಸ್ಬೋದು. ಮದ್ವೆ ಆದ್ರೆ ಕಷ್ಟ ಆಗುತ್ತೆ. ಮದ್ವೆ ಕಷ್ಟ ಆಗುತ್ತೆ. ಮದ್ವೆ ಆಗ್ಬಾರ್ದು. ಆಗ್ಬಾರ್ದು. ಕಾಂಗ್ರೆಸ್, ಕಾಂಗ್ರೆಸ್ ಅಂತಂದ್ರೆ ಎಲ್ಲರಿಗೂ ಹೆಣ್ಮಕ್ಳಿಗೂ ಎಲ್ಲ ದುಡ್ಡು ಹಾಕ್ತಾನೆ, 2,000 ಫ್ರೀ ಹಾಕಿ ಕೊಡ್ತಾರೆ. ಆಯ್ತು, ಈಗ ನಿಮ್ಗೆ ಯಾವುದೇ ಗೌರ್ಮೆಂಟ್ ಫ್ರೀ ಆಗಿ ಕೊಟ್ಟ ತಕ್ಷಣ ಅವ್ರಿಗೆ ವೋಟ್ ಹಾಕ್ಬಿಡ್ತೀರಾ? ವೋಟ್ ಹಾಕಂತಲ್ಲ, ಫ್ರೀ ಆಗಿ ಕೊಡ್ತಾರಂತಲ್ಲ. ಕಾಂಗ್ರೆಸ್ ಬಂದ್ರೆ ನಮ್ಮ ಬಡ ಜನಗಳಿಗೆಲ್ಲ ಅನುಕೂಲ. ಬಿಜೆಪಿ ಒಳ್ಳೇದು ಮರಿ, ಕಾಂಗ್ರೆಸ್ ಬಂದಲ್ಲ ರೇಟ್ ಜಾಸ್ತಿ. ಕಾಂಗ್ರೆಸ್ ಇದು ಫ್ರೀ ಭಾಗ್ಯಗಳೆಲ್ಲ ಕೊಡ್ತೀರಾ? 2,000 ರೂಪಾಯಿ ಬರ್ತಿದ್ಯಾ? 2,000 ರೂಪಾಯಿ ಬರ್ತಿದೆ. ಅಕ್ಕಿ ಬರ್ತಿದೆ, ಬಸ್ಸಲ್ಲಿ ಓಡಾಡ್ತೀವಿ, ಫ್ರೀ ಹೋಗ್ತೀವಿ, ಕರೆಂಟ್ ಫ್ರೀ ಸಿಕ್ಕಿದೆ, ಕರೆಂಟ್ ಫ್ರೀ ಬರ್ತಿದೆ. ಸರಿ ಅಕ್ಕ, ಥ್ಯಾಂಕ್ ಯು. ಕಾಂಗ್ರೆಸ್ ಅಲ್ಲೆಲ್ಲ ಹೆಣ್ಮಕ್ಳನ್ನ ಹಾಳು ಮಾಡ್ಬಿಟ್ಟಿದಾರೆಲ್ಲ. ಬಸ್ ಚಾರ್ಜ್ ಫ್ರೀ, ಫ್ರೀ ಅಂತ ಕೊಟ್ಬಿಟ್ಟು. ಏನೇ ಏನ್ ಮಾಡಿದಾರೆ? ಬಸ್ ಚಾರ್ಜ್ ಫ್ರೀ ಅಂತ ಹೇಳಿ ಮಾಡ್ಬಿಟ್ಟು ಹಾಳು ಮಾಡ್ತಾ ಇದಾರೆಲ್ಲ ಜನಗಳನ್ನ. ಅಂದ್ರೆ ಮನೇಲಿ ಇರಲ್ಲ ಅಂತಾನ? ಮನೇಲಿ ಇರಲ್ಲ ಅಂತಲ್ಲ, ಇರೋದಿಲ್ಲ. ಯಾರು ನನ್ನ ಫ್ಯಾಮಿಲಿ ಆಗ್ಲಿ, ಇನ್ನೊಬ್ರ ಫ್ಯಾಮಿಲಿ ಆಗ್ಲಿ, ಎಲ್ಲ ಬಸ್ ಫ್ರೀ ಐತೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. 2,000 ಕೊಡ್ತಾರಲ್ಲ ಅವ್ರಿಗೆ ಹಾಕ, ನಂತ 2,000 ಕೊಡ್ತಾರಲ್ಲ ಅವ್ರಿಗೆ ಹಾಕ. ಜನಸಾಮಾನ್ಯರಿಗೆ ಅನುಕೂಲವಾಗಿದೆ ಸರ್ ಕಾಂಗ್ರೆಸ್. ಮೋದಿ ಅಂತ ಮೋದಿ ಹೇಳ್ತಿದ್ದಾರೆ ಸರ್, ಮೋದಿ ಹೆಸರಲ್ಲಿ ಸುಮ್ಮನೆ. ಅದು ಮೋದಿ ಅನ್ನೋದು ಒಂದು ಬಂಡವಾಳ ಸರ್. ಅದರಿಂದ ಯಾವ ನಾಯಕರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಬಿಜೆಪಿಲಿ? ಸೆಂಟ್ರಲಲ್ಲಿ ರಾಹುಲ್ ಗಾಂಧಿ ಬರಬೇಕಾ ಮೋದಿ ಬರಬೇಕು ಸರ್? ಸೆಂಟ್ರಲಲ್ಲಿ ಮೋದಿನೇ ಬರಬೇಕು, ಓಕೆನಾ? ಬಟ್ ಇಲ್ಲಿ ಲೋಕಸಭೆ ಚುನಾವಣೆ ಆಗಿದ್ದರಿಂದ ಕಾಂಗ್ರೆಸ್ಸಲ್ಲಿ ರಾಹುಲ್ ಬರಬೇಕು. ಯಾಕಂದರೆ ಕಾಂಗ್ರೆಸ್ ಬರೋದ್ರಿಂದ ಒಂದು ಚಾನ್ಸ್ ಕೊಟ್ಟು ನೋಡೋಣ, ಕಾಂಗ್ರೆಸ್ಗೆ ಒಂದು ಚಾನ್ಸ್ ಕೊಟ್ಟು ನೋಡೋಣ. ಕಾಂಗ್ರೆಸ್ಗೆ ಕೊಟ್ಟು, ಕಾಂಗ್ರೆಸ್ಗೆ ಕೊಟ್ಟು. ರಾಹುಲ್ ಗಾಂಧಿ ಆಯ್ತಾ ಅಥವಾ ಮೋದಿ ಅವರು ಆಯ್ತಾ? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿನೇ ಪ್ರೈಮ್ ಮಿನಿಸ್ಟರ್ ಆಗಬೇಕು. ಹೌದು, ಮೋದಿ ಅವರು ಬೇಡ. ಮೋದಿ ಅವರೇ ಅಲ್ಲ, ಅವ್ರು ಅದೃಷ್ಟ. ಅದು ಅದ್ರ ಬೇರೆ ಏನ್ ಪ್ರಶ್ನೆ? ನಮಗೆ ರಾಹುಲ್ ಗಾಂಧಿ ಇರ್ಲಿ, ಇವು ಚೆನ್ನಾಗಿರ್ಲಿ. ಈಗ ಅಯೋಧ್ಯೆ ರಾಮ ಮಂದಿರ ಕಟ್ಟಿದ್ದಾರೆ, ಏನನ್ಸುತ್ತೆ? ಅದನ್ನ ಹಿಂದೆ ಎಲ್ಲ ಮಾಡ್ಕೊಂತ ಬಂದಿದ್ರು, ಅದು ನಂಗೆ ಪೆಂಡಿಂಗ್ ಇತ್ತು. ಮೊನ್ನೆ ಅದು ಬಂದಾಗ ಇಂಪ್ರೂವ್ ಮಾಡಿದ್ರು ಅಷ್ಟೇ. ಹೋಗ್ಬೇಕಾ? ನಮಸ್ಕಾರ ಮಾಡ್ತೀರಾ? ಹೋಗಿ ಅಥವಾ ಎಲ್ಲ ಇಲ್ಲೇ ದೇವ್ರುಗಳಿಗೆ ನಮಸ್ಕಾರ ಮಾಡ್ತೀವಿ? ಅಲ್ಲಿ ತನಕ ಹೋಗಲ್ಲ. ಅಲ್ಲ, ಇಲ್ಲೇ ರಾಮ ಇಲ್ಲೇ ಇದ್ದಾನಲ್ಲ, ಅಲ್ಲಿಗೆ ಯಾಕೆ ಹೋಗ್ತೀವಿ? ನಿಮ್ಗೆ ರಾಮ ಹುಟ್ಟಿ ಸ್ಥಳ ಅಯೋಧ್ಯೆ ಅಂತ ಹೇಳ್ತಾರೆ. ಆ ರಾಮನ ಜನ್ಮಸ್ಥಳ ನೋಡೋದಕ್ಕಾದ್ರೂ ಅಯೋಧ್ಯೆ ಹೋಗ್ಬೇಕಾ ಬೇಡವಾ? ನಾವೆಲ್ಲ ಅಲ್ಲ ಹೋಗನ್ರಿ, ಅದಕ್ಕೇನು ಹೋಗೋದ್ರಾಗೆ ಏನು ಅರ್ಥ ಇಲ್ಲ. ಏನು ತೊಂದರೆ ಇಲ್ಲ ಅಲ್ಲ, ಅದ್ರಾಗ ಹೋಗೋದೇ ದೇವ್ರು ಎಲ್ಲಾ ಕಡೆನೂ ದೇವ್ರು ಇದ್ದಾನೆ, ದೇವ್ರು ಇಲ್ಲ ಅಂತ ಹೇಳಿದಿಲ್ಲ. ನಿಮಗೆ ಖುಷಿ ಇದೆ? ಖುಷಿ ಇದೆ. ನೋಡಿದ್ರಲ್ಲ ವೀಕ್ಷಕರೆ, ಚಿತ್ರದುರ್ಗ ಜಿಲ್ಲೆಯ ಜನಗಳ ಅಭಿಪ್ರಾಯವನ್ನ. ಬಹಳ ಮಿಕ್ಸ್ಡ್ ರೆಸ್ಪಾನ್ಸ್ ಇದೆ. ಕೆಲವರು ಮೋದಿ ಅಂತಾರೆ, ಕೆಲವರು ರಾಹುಲ್ ಗಾಂಧಿ ಅಂತಾರೆ, ಕೆಲವರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ, ರಾಮ ಮಂದಿರದ ಬಗ್ಗೆ ಮಾತಾಡ್ತಾರೆ, ಮೋದಿ ಮೋದಿ ಅಂತಾರೆ, ರಾಹುಲ್ ಗಾಂಧಿ ಅಂತಾರೆ, ಸಿದ್ದರಾಮಯ್ಯ ಅವರ ಯೋಜನೆಗಳ ಮಾತಾಡ್ತಾರೆ. ನೋಡೋಣ, ಇನ್ನಷ್ಟು ವಿಚಾರಗಳನ್ನು ಇನ್ನೊಂದು ಕ್ಷೇತ್ರದ ಜೊತೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.